ಎಲ್ರಿಗೂ ಮನ್ಸು ಇರ್ಬೇಕು. ಬಿಡ್ರಿ, ಅವರೇ ಆಯ್ಕೆ ಮಾಡ್ಕೊಂಡ್ ಆಯಪ್ಪನೇ ನೋಡ್ತಾವ್ನ ಬಿಡ್ರಿ, ಯಾರಿಂದ ಏನ್ ಮಾಡಿಸ್ಕೊಬೇಕ ಮಾಡಿಸ್ಕೊಂತಾರ. ನಾವೆಲ್ಲ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಉರುಳಿಸಿದ್ದಾರೆ ಇವರು. ಇವ್ರ ಮನೆ ಹಿರಿಯರಿದ್ರು, ನಮ್ಮ ಹಿರಿಯರಿದ್ರು, ಎಲ್ಲರೂ ಸೇರಿ ಇವಾಗ ಊರ್ನವ್ರು ಇಲ್ಲಿ ದಫನ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ನಿಮ್ದೇನ್ ಸಮಾಧಾನ ಏನಪ್ಪ? ಅಲ್ಲ ನಿಮ್ ಅಣ್ಣತಮ್ಮನವರು ಆಮೇಲೆ ಅಲ್ಲ, ಅದಕ್ಕೆ ಇವಾಗ ಅದಕ್ಕೇನ ಸಮಾಧಾನ? ಬೇರೆಯವ್ರದೇನ್ ತಂಟೆ ತಿಳಿಸಿಲ್ಲ, ನೋಡಿದ್ದು ಊರ್ನವ್ರ ನಾಲ್ಕು ಜನ ತೀರ್ಮಾನ ತಗೊಂಡ್ರಿ. ದೇವಸ್ಥಾನ ಏನ ಮಾಡ್ಬೇಕಲ್ಲ, ಪ್ಲಾಟ್ಫಾರ್ಮ್ ನಾಯಿನರಿ ಮಲಮೂತ್ರ ವಿಸರ್ಜನೆ ಮಾಡ್ತದ, ಹಾವು ಚಪ್ಪಲಿ ಕಾಲ ಗೊತ್ತಿರೋದ್ರ ಊರಿಗೆ ಹೊಸಬರ್ ಬಂದ್ರೆ ಏನಂತ ನೋಡ್ತಾರೆ, ಅದ್ರ ಮೇಲೆ ಕುತ್ಕೊಳ್ತಾರೆ. ಈಗ ಹೇಳ್ದಂಗೆ ಕುತ್ತು ಚಿಕ್ಕದಾಗ ಒಂದು ದೇವಸ್ಥಾನ ಮಾಡ್ಬಿಟ್ಟು ಓಪನ್ ಆಗಿ ಒಂದು ಕ್ಲೀನ್ ಆಗಿ ಬಿದಿಸ್ತಾರೆ, ಒಂದು ಗೇಟ್ ಇಟ್ಟು ಅದಕ್ಕೊಂದು ಬೀಗ ಬಂದೋಬಸ್ತ್ ಮಾಡಿದ್ರೆ ಕ್ಲೀನ್ ಆಗಿ ಬಂದವರು ಹೋದವರು ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲ ಲಕ್ಷಣ ಇರ್ತದೆ ಅಂತ ಒಂದು ಉದ್ದೇಶ. ಅದಕ್ಕೋಸ್ಕರ ಊರ್ನವರೆಲ್ಲ ಸ್ವಲ್ಪ ಕುಂತು ಮಾತಾಡ್ನವು ಎಲ್ಲ ಒಂದು ಆರಾಮಾಗಿ ಕಾರ್ತಿಕ ಸೋಮವಾರ ಒಳಗಡೆ ಇದನ್ನು ಕಟ್ಟೋದಕ್ಕೆ ಒಂದು ತೀರ್ಮಾನ ಬರ್ತೀವಿ ನಾವು ನಾಲ್ಕು ಜನ. ಏನ್ ಹೇಳ್ರಪ್ಪ ಬಜ್ಜಪ್ಪ, ಕಾರ್ತಿಕ ಸೋಮವಾರಗಳೊಳಗಡೆ ಎಲ್ರೂ ಊರ್ನವ್ರು ಕುಂತು ಒಂದು ಸಿಟ್ಟಿಂಗ್ ಮಾಡಿ ಕುತ್ಕೊಂಡು ಮಾತನಾಡಿ ಆರಾಮ ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಟಿ ಅದಕ್ಕೆ ಏನ್ ಮಾಡ್ಬೇಕು ಹೇಗೆ ಅಂತ ಇದು ಪೂಜೆ ನಡಿ ಹಂಗೆ ಒಂದು ಏರ್ಪಾಟ್ ಮಾಡೋಣ ನೋಡ್ರಿ. ದೇವಸ್ಥಾನ ಕಟ್ಟಬೇಕು, ಬಸವೇಶ್ವರ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಭಗವಂತ ಸಾಕ್ಷಾತ್ಕಾರ ಭಗವಂತ ಹಣೆ ಮೇಲೆ ಇರತಕ್ಕಂತ ದುಡ್ಡು ಎಷ್ಟಿದೆ ಗೊತ್ತಿಲ್ಲ, ಎಲ್ಲ ಇಲ್ಲಿ ಮುಡುಪಾಗಿ ಕೊಟ್ಟಿದ್ದಲ್ಲಿ ದೇವಾಲಯ ಮಾಡಬೇಕು, ಬಸವೇಶ್ವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು, ಗ್ರಾಮದಲ್ಲಿ ಮೂಗುಜೀವಿಗಳು ಸುಭಿಕ್ಷವಾಗಿರ್ಬೇಕಂದ್ರೆ ಇಲ್ಲಿ ಪವಿತ್ರವಾಗಿ ನಾನು ಕುತ್ಕೊಳ್ಬೇಕಂತ ಹೇಳಿ ಅಪ್ಪಣೆ ಆಗಿದೆ. ಆಮೇಲೆ ನೀವೇನ್ ಕೇಳ್ತೀರಿ ಕೇಳಿ ಲೆಕ್ಕ ಮಾಡಿ ಮನೆ ಕೊಟ್ಮೇಲೆ ಆಶೀರ್ವಾದ ಕೊಡ್ತಾರೆ. ಕುಂದುಕೊರತೆಗಳಾಗಿದ್ದಂಗ ನೆರಳಾಗ್ಬೇಕನ್ನೋ ವಿಚಾರದಲ್ಲಿ ಕಾಣಿಕೆ ಕೊಟ್ಟಿದ್ರ ಜೊತೆಗೆ ನೀವೆಲ್ಲರೂ ಸಿಲಿ ಆದಷ್ಟು ಬೇಗ ದೇವಗುಡ ಆಗಬೇಕಂತ ಅಪ್ಪಣೆ ಆಗಿದೆ. ನಿಧಾನ 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 ಮಗು ನಿಧಾನ. ಹುಷಾರು ಸ್ವಾಮಿ ಇದ್ದಾನೆ ಅಲ್ಲಿ, ಏನು ಮಾಡಬೇಡ್ರಿ, ಹೊಡಿಬೇಡ್ರಿ ಹೊಡಿಬೇಡ್ರಿ ಅಮಾವಾಸ್ಯೆ ಮುಗಿಸ್ಕೊಂಡು ಅತಿ ಶೀಘ್ರದ ನಾವು ಕೈ ಹಾಕ್ತೀವಿ, ಹಾಲಲ್ಲಾದ್ರೆ ಹಾಕು ನೀರಲ್ಲಾದ್ರೆ ಹಾಕು ನಿಮ್ ಇಚ್ಛೆ ಅಂತಾನೆ ನಾವು ಬರ್ತಾ ಇದ್ದೀವಿ. ಬನ್ನಿ ಬಳೆ ತುಳಿಬೇಡ್ರಲ್ಲಿ ಇವ್ರು ನಿಲ್ಕೊಳ್ರಿ, ಇವ್ರು ಕೇಳ್ರಿ ನೋಡಪ್ಪ ಆಯ್ತು ನಿನ್ ಸಮ್ಮುಖದಾಗ ನಾವ್ ನಡೆಸಿಕೊಡ್ತೀರಿ ದೇವಸ್ಥಾನ ಕೊಡ್ತೀರಪ್ಪ ನೀನು ನಿನ್ನ ಆಶೀರ್ವಾದ ನಮ್ಗೆ ಬೇಕು ತಿಳ್ಕೊಂಡು
ನಿನ್ನ ಆಶೀರ್ವಾದ ಕೊಡಪ್ಪ ಅಂತ ಕೇಳ್ರಿ. ಕಾರ್ತಿಕ ಸೋಮವಾರದ ಒಳಗಡೆ ನಾವು ಆರಾಮ ಎಲ್ಲ ದೇವಸ್ಥಾನ ಮಾಡ್ತೀವಿ. ನಮ್ಮ 300 300 ಎಲ್ಲ ಸೇರಿ ಬಸವಳ್ಳಿ ಬಸವಳ್ಳಿಂಗೇನಿದಾರಪ್ಪ ಹಿಂಗ್ ಮಾಡ್ಬೇಕಂತ ಖಂಡಿತವಾಗ್ಲು ಮಾಡ್ತೀವಪ್ಪ. ನಮ್ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಮೂಗ ಜೀವಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲಾರು ಅಷ್ಟು ಪ್ರಥಮವಾಗಿ ನಮ್ಮೂರಲ್ಲಿ ಇರ್ತಕ್ಕಂಥ ಮೂಗು ಜೀವಗಳಿಗೆಲ್ಲ ಪ್ರಥಮವಾಗಿ ಒಳ್ಳೇದಾಗ್ಲಿ ಸ್ವಾಮಿ. ಏನಪ್ಪ ಮತ್ತೆ ಎರಡನೇದಾಗಿ ಜನಗಳಿಗೆ ಒಳ್ಳೇದಾಗ್ಲಿ. ನೋಡಪ್ಪ ಕಯ್ಯ ನೆಲ್ದಾಗಿ ಕ್ರೆ ನೆಲ್ದಾಗೆ ಮಡ್ಕ್ಯಾರ ಕಯ್ಯ.